ಇನ್ನು ನಮ್ಮ ಸಿನಿಮಾಯಿಂದ ಏನಾದ್ರೂ ಕಾಮಿಡಿ ತೆಗೆದ್ರೆ ಹೆಂಗಿರುತ್ತೀರಿ? ಅಬ್ಬಾ, ಸಿನಿಮಾ ಹೆಸರು ಹೆಂಗಿದ್ರಿ? ಮುಂಚೆ ನೋಡಿ, ಸಿನಿಮಾ ಹೆಸರೆಲ್ಲ ಮಕ್ಕಳಿಗಿಡೋರು ಅಥವಾ ಮನೆಗಿಡೋರು. ಬಂಗಾರದ ಮನುಷ್ಯ ರಿಲೀಸ್ ಆದ್ರೆ ಮಗನ ಹೆಸರು ರಾಜೀವಪ್ಪ ಅಂತ ಇಟ್ಟಿದ್ರು. ಕೆಲವರು ಬಂಗಾರ ಅಂತಾನೆ ಇಟ್ರು ಮಗನಿಗೆ. ಪಿಕ್ಚರ್ ಮೇಲೆ ಅಂತ ಕ್ರೇಜ್. ಸಿನಿಮಾ ಹೆಸರು ಮಕ್ಕಳಿಗಿಡೋರು. ನಾಗರಾವ್ ರಿಲೀಸ್ ಆದ್ರೆ ಮಗನ ಹೆಸರು ರಾಮಾಚಾರಿ ಅಂತ ಇಟ್ಟವ್ರು ಎಷ್ಟೋ ಜನ ಇದ್ದಾರೆ. ಚಂದವಳ್ಳಿಯ ತೋಟ ರಿಲೀಸ್ ಆದ ತಕ್ಷಣ ಮನೆ ಹೆಸರು ಚಂದವಳ್ಳಿ ತೋಟ ಅಂತ ಇಟ್ಟು ಸಿನಿಮಾ ಹೆಸರು ಮಕ್ಕಳಿಗೆ ಮನೆಗಿಡು. ಇವಾಗ ಇಡ್ಲಿ ಸಿನಿಮಾ ಹೆಸರು ಮಕ್ಕಳಿಗೆ ಮೆಂಟಲ್ ಮಂಜ ಇಡ್ಲಿ ನೋಡ, ಡೆಡ್ಲಿ ಸೋಮ ಇಡ್ಲಿ ಎರಡನೇ ಮಗ, ಮನೆ ಹೆಸರು ಗುನ್ನ ಇಡ್ಲಿ ನೋಡೋಣ. ಸಿನಿಮಾ ಸಿನಿಮೆನೆ ಲೈಫ್, ಲೈಫೇನೆ ಸಿನಿಮಾದಲ್ಲ ಇರೋದೆಲ್ಲ ರಿಯಲ್ ಲೈಫ್ ಅಲ್ಲಿ ಮಾಡಕ್ ಆಗಲ್ಲ. ಸಿನಿಮಾದಲ್ಲಿ ಏನ್ ತೋರಿಸ್ತಾರೆ, ಬಹಳ ಬ್ಯೂಟಿಫುಲ್ ಆಗಿ ತೋರಿಸ್ತಾರೆ, ಆದ್ರೆ ನಿಜ ಜೀವನದಲ್ಲಿ ಆಗಲ್ಲ. ಏನ್ ತೋರಿಸ್ತಾರೆ, ಆಹಾ ನೋಡ್ಬೇಕು, ಮದುವೆ ಆಗಿದ್ ಮಾರನೇ ದಿವಸ ಗಂಡ ಹೆಂಡತಿ ಇಬ್ರು ಕಬ್ಬನ್ ಪಾರ್ಕ್ ಅಲ್ಲಿ ಡ್ಯಾನ್ಸ್ ಡಿಗಿಜಿಗಿ ಡಿಗಿಜಿಗಿ ಡಿಗಿ, ಅಲ್ಲಿ ಹೋಗ್ಲಿ ಉಚ್ಚನಾಯ್ ಬಂದು ಕಡಿತಿದೆ. ಮದುವೆ ಆಗಿದ್ ಮಾರನೇ ದಿವಸ ಹೆಂಡತಿನ ಕರ್ಕೊಂಡು ಎಂ ಜಿ ರೋಡ್ ಸಿಗ್ನಲ್ ಎಲ್ಲೋ ಲೈನ್ ಮೇಲೆ ಪೊಲೀಸ್ನವ್ರು ಲಾಟೆಲ್ ಹೊಡಿತಾರ. ಅಲ್ಲೋದ್ರೆ ಜನ ಏನಾರು ಹಳ್ಳಿ ನೋಡಿ ಸಿನಿಮಾ ಕೊಡು, ನಾವು ಮದುವೆ ಆದ ತಕ್ಷಣ ಎಂ ಜಿ ರೋಡ್ಗೆ ಹೆಂಡತಿನ ಕರ್ಕೊಂಡು ಡಿಗಿ ಜಗ ಡಿಗಿ ಜಗ ಡಿಗಿ ಹೋಗಕ್ಕೆ ಆಗಲ್ಲ. ಅಲ್ಲಿ ನಾನು ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಡು ಆಚೆ ಬಂದೆ, ಬೇರೆ ಒಂದು ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಕೇಳಿದೆ ಮೇಡಮ್ ಯಾವುದು ಅಂತ, ನಾನು ಹೇಳಲ್ಲ ರಿಸೆಪ್ಷನ್ ಕೇಳಿದೆ ಮೇಡಮ್ ಅದು ಯಾವುದು ಶೂಟಿಂಗು, ನಾನು ಹೆಸರು ಹೇಳಲ್ಲ. ಅಲ್ಲ ಮೇಡಮ್ ನೀವು ಹೇಳಿ, ನಾನು ಹೇಳಲ್ಲ, ನೀವೇ ಹೋಗಿ ಕೇಳಿ. ನಾನು ಹೋಗಿ ಕೇಳಿದೆ ಈ ಅಮ್ಮ ಸಿನಿಮಾ ಹೆಸರು ಹೇಳದೆ ಇದ್ದೇ ಒಳ್ಳೇದಾಯ್ತು. ಸಿನಿಮಾ ಹೆಸರು ಗೊತ್ತ ಅಮ್ಮ ಅಂತ ಹೆಂಗ್ರಿ ಹೇಳೋದು? ಸಿನಿಮಾ ಹೆಸರು ವಿಚಿತ್ರ ಆಗಿದೆ, ಎಲ್ಲಾನು ಡಿಫ್ರೆಂಟ್ ಆಗಿ ಆಗಿದೆ. ಆದ್ರೆ ಇವತ್ತೊಂದು ದಿವಸ ಕಾರ್ಯಕ್ರಮ ನಡೀತಾ ಇದೆ, ಮಿಮಿಕ್ರಿ ಅಂದ ತಕ್ಷಣನೇ ಎಲ್ರಿಗೂ ಒಂದು ಐಡಿಯಾ ಇದೆ. ಏನು ಅಂದ್ರೆ, ಮಿಮಿಕ್ರಿ ಅಂದ ತಕ್ಷಣ ಒಂದಷ್ಟು ಒಂದ್ ನಾಲ್ಕು ಡೈಲಾಗ್ ಬಾಹ್ಯಾಟ್ ಮಾಡ್ಕೊಂಡು ಬಂದಿರ್ತಾರೆ, ಅದನ್ನ ಎಲ್ಲರೂ ವಾಯ್ಸ್ ಅಲ್ಲೂ ಹೇಳ್ತಾರೆ. ನಿಜ ನಿಜ ಇಲ್ಲ ಅಂತಿಲ್ಲ, ಆದ್ರೆ ಎರಡ್ ಲೈನ್ ಬಾಹ್ಯಾಟ್ ಮಾಡ್ಕೊಂಡೇ ಎಲ್ಲರೂ ಬರೋದಿಲ್ಲ. ಕೆಲವು ಟೈಮಲ್ಲಿ ಸ್ಪಾಂಟೇನಿಯಸ್ ಆಗಿ ಬರ್ಬೋದು. ಯಾರಾದ್ರೂ ಪ್ರೇಕ್ಷಕರಿಂದ ಎನಿ ಸಬ್ಜೆಕ್ಟ್ ನನಗೆ ಕೊಡಿ, ಆ ಸಬ್ಜೆಕ್ಟ್ ಮೇಲೆ ನಾನು ಎಂಟೊಂಬತ್ತು ಆರ್ಟಿಸ್ಟ್ ವಾಯ್ಸ್ ಮಿಮಿಕ್ರಿ ಮಾಡ್ತೀನಿ. ಯಾರಾದ್ರೂ ಎನಿಬಡಿ ಫ್ರಮ್ ದ ಆಡಿಯನ್ಸ್ ಏನಾದ್ರೂ ಒಂದು ಸಬ್ಜೆಕ್ಟ್ ಕೊಡಿ, ನಾನು ಆ ಸಬ್ಜೆಕ್ಟ್ ನಲ್ಲಿ ಮಿಮಿಕ್ರಿ ಮಾಡ್ತೀನಿ. ಆರ್ಟಿಸ್ಟ್ ಹೆಸರು ಅರಾಜಕ್ ಬೇಡಿ, ಅದು ಪ್ರೊಡ್ಯೂಸರ್ಸ್ ಅರಾಜಕ್ ಹೋಗ್ತಾರೆ. ನನ್ನ ಸಬ್ಜೆಕ್ಟ್ ಕೊಡಿ ಅಂದ್ರೆ ರವಿಚಂದ್ರನ್, ವಿಷ್ಣುವರ್ಧನ್, ಅವನು ಯಾರು 13 ರೂಪಾಯಿ 50 ಪೈಸಾ, ಇವ್ರು 14 ರೂಪಾಯಿ 50 ಪೈಸಾ, ಅರಾಜಕ್ ಬಿಡ್ತಾರೆ. ರಾಜಕಾರಣಿಗಳು ಓಕೆ, ಅಲ್ಲಿ ಸ್ನೇಹಿತರು. ನೀವು ನನ್ನ ಫ್ರೆಂಡ್ ಅಲ್ಲ ತಾನೆ? ಮೊದಲೇ ನಾನು ನಿಮ್ಮನ್ನ ಮೇಕಪ್ ಮಾಡಲು ಕೂರಿಸಿಲ್ಲ ತಾನೆ? ನೀವು ನಿಮ್ ದುಡ್ಡಲ್ಲೇ ಬಂದಿದ್ರ ತಾನೆ? ಬಹಳ ಸಂತೋಷ. ಅವರೀಗ ರಾಜಕೀಯದ ಬಗ್ಗೆ, ರಾಜಕಾರಣಿಗಳ ಬಗ್ಗೆ ಮಾಡಿ ಅಂತ ಇದ್ದಾರೆ. ಮಿಮಿಕ್ರಿನ ಅದರಲ್ಲೇ ಪ್ರಾರಂಭ ಮಾಡೋಣ. ಪ್ರೇಕ್ಷಕರಿಂದ ಬಂದಿರುವಂತಹ ಸಬ್ಜೆಕ್ಟ್ ಬಾಲಣ್ಣ ಮಿಮಿಕ್ರಿ. ಬಾಲಣ್ಣ ಏನಾದ್ರೂ ರಾಜಕಾರಣಿ ಆಗೋ ಹೊರಟ್ರೆ, ಬಾಲಣ್ಣ ನೀವು ರಾಜಕಾರಣಿ ಆದ್ರೆ ಏನ್ ಮಾಡ್ತೀರಿ? ಆಶ್ಚರ್ಯತ್ತೀನಿ, ರಾಜಕಾರಣಿ ಆಗ್ಬೇಕಾದ್ರೆ ನಾವು ಹುಟ್ಟಿದಾಗ್ಲೇ ನಮ್ಗೆ ಅದು ಗುಣ ಇರ್ಬೇಕು. ನಾಲ್ಕು ಜನಗಳ ಜೊತೆ ಸಂತೋಷವಾಗಿ ಮಾತಾಡ್ತಾ ಇದ್ರೆ ಬದುಕಾಗಲ್ಲ. ನಾಲ್ಕು ಜನರ ಬದುಕನ್ನ ನೋಡ್ಬೇಕು ಅಂದ್ರೆ ಒಳಗೊಂದು ಗುಣ ಇರ್ಬೇಕ್ರಿ. ಸತ್ಯ, ನೀತಿ, ನ್ಯಾಯ, ಧರ್ಮ ಇದೆಲ್ಲ ಇದ್ರೆ ರಾಜ್ಯ ಅನ್ನೋ ದೇಶ ಆಳಕ್ಕಾಗೋದು ಅಂತ ಆ ಕಾಲದಲ್ಲೇ ಹೇಳಿದ್ರು. ಅರಸರು ಕೂಡ ಒಂದೊಂದು ವಂಶ ಅಂತ ಬರೋರು, ಮಕ್ಕಳಿಗೆ ಚಿಕ್ಕಂದಿನಲ್ಲೇ ಬೆಳೆಸೋರು, ಈ ದೇಶ ಆಳೋನು ನೀನು ಅಂತ. ಆದ್ರೆ ಹಾಳು ಮಾಡೋನ್ನೆಲ್ಲ ದೇಶಕ್ಕೆ ತಂದು ನಿಲ್ಸಿದ್ರೆ ದೇಶದ ಗತಿ ಏನಾಯ್ತದೆ? ಹಾಳಾಗೋಯ್ತದೆ. ಅಲ್ಹುರಾ ರಾಜಕೀಯ. ನಮ್ಮ ಟೈಗರ್ ಪ್ರಭಾಕರ್ ಅವ್ರಿಗೆ ರಾಜಕೀಯ ಕೊಟ್ರೆ ಏನಾಗುತ್ತೆ? ಟೈಗರ್ ಪ್ರಭಾಕರ್, ನೀವು ರಾಜಕೀಯಕ್ಕೆ ಹೋದ್ರೆ ಏನ್ ಮಾಡ್ತೀರಾ? ರಾಜಕೀಯ ರಾಜಕೀಯದ ಬಂದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಪ್ರತಿಯೊಬ್ಬರಿಗೂ ಫೈಟಿಂಗ್ ಕಲಿಸ್ತೀನಿ. ಫೈಟಿಂಗ್ ಅಂದ್ರೆ ನೀವ್ ಯೋಚನೆ ಮಾಡ್ಬೋದು, ಮುಸುಳಿಗೆ ಗುದ್ದೋದು, ಕಾಲ್ ಮುರ್ದಾಕೋದು, ಕೈ ತೆಗೆಯೋದು ಅನ್ನೋ ಫೈಟಿಂಗ್ ಅಂದ್ರೆ ಆ ಜ್ಞಾನದ ವಿರುದ್ಧ ಫೈಟ್ ಮಾಡೋದು, ಬಡತನದ ವಿರುದ್ಧ ಫೈಟ್ ಮಾಡೋದು, ಕೋಪದ ವಿರುದ್ಧ ಫೈಟ್ ಮಾಡೋದು. ಅಷ್ಟು ಮಾತ್ರ ಕಲಿಬೇಕೆ ಬರ್ತು. ಫೈಟಿಂಗ್ ಮನುಷ್ಯ ಮನುಷ್ಯನ ಸಾಯಿಸೋಕಲ್ಲ, ರಾಜಕಾರಣಕ್ಕೆ ಹೋದ್ಮೇಲೆ ಜನಗಳನ್ನ ಉದ್ಧಾರ ಮಾಡಕ್ ಹೋಗಿರ್ತೀವಿ ಹೊರ್ತು ಹಾಳು ಮಾಡಕ್ಕಲ್ಲ. ಅದೇ ರಾಜಕಾರಣ. ಆಮ್ ಐ ರೈಟ್? ಹಾ, ಥ್ಯಾಂಕ್ ಯು. ನಮ್ಮ ಮುಖ್ಯಮಂತ್ರಿ ಚಂದ್ರು ಅಂತೂ ರಾಜಕಾರಣದಲ್ಲಿ ಇದ್ದಾರೆ, ಆದ್ರೂ ಅವ್ರನ್ನ ಕೇಳೋಣ. ಪಬ್ಲಿಕ್ ಹೇಳ್ತಾರೆ, ಚಂದ್ರು ಅವರೇ ರಾಜಕಾರಣದ ಬಗ್ಗೆ ಏನಾದ್ರೂ ಹೇಳಿ ಅಂತ. ರಾಜಕೀಯದ ಬಗ್ಗೆ ನಾನೇನ್ ಹೇಳಕ್ಕಾಗತ್ತೆ? ರಾಜ್ಯದಲ್ಲಿ ನಡೀತಿವ ಕ್ರಿಯೆಗಳು ಒಂದೊಂದು ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಮಕ್ಕಳು ಜಾಸ್ತಿ ಆದ ತಕ್ಷಣ ಮನೆ ಹುಡುಕಾಗುತ್ತೆ, ಹಂಗೆ ಬುದ್ಧಿವಂತರು ಜಾಸ್ತಿ ಆದ ತಕ್ಷಣ ರಾಜಕೀಯದ ಹೊಡೆದು ಬರುತ್ತೆ. ಅಧಿಕಾರ ಸ್ಥಾನ ಸಿಗದೆ ಹೋದ್ರೆ ಜನ ಪಾರ್ಟಿ ಬಿಟ್ಟು ಬೇರೆ ಮನೆ ಕಟ್ಕೋತಾರೆ. ಅದು ಸಂಸಾರದಲ್ಲೂ ಆಗೋದು, ಅದೇ ವಿಧಾನಸೌಧದಲ್ಲೂ ಆಗೋದು, ಅದೇ ಇರೋರು ಕಿತ್ತಾಕಿ ಬೇರೆಯವ್ರು ಬರ್ತಾರೆ. ಯಾಕೆ ಅಧಿಕಾರ ಅಲ್ಲದೆ ನಡೆಸಾರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ರಾಜಕೀಯದ ಬಗ್ಗೆ ಹೇಳಿ ಅಂದ್ರೆ ಏನ್ ಹೇಳ್ಬೋದು? ಡಾಕ್ಟರ್ ರಾಜ್ಕುಮಾರ್ ಅವರೇ ರಾಜಕೀಯದ ಬಗ್ಗೆ, ರಾಜಕೀಯ ಅದರ ಅರಿವು ನಮಗಿಲ್ಲ, ಅರಿವು ಯಾವುದು ನಮಗಿಲ್ಲ. ನಾವೇನಿದ್ರು ಪ್ರಜೆಗಳಷ್ಟೇ, ಪ್ರಜೆಗಳಷ್ಟೇ. ರಾಜಕೀಯ ಮಾಡೋದು ಸುಲಭ ಅಲ್ರಿ. ಆ ಕಾಲದಿಂದ ಎಲ್ರು ಮಾಡ್ಕೊಂಡ್ ಬರೋದು ಯಾಕೆ?
ದೇಶನ ನೋಡಕ್ ಗೊತ್ತವ್ರಿಗೆ ಯಾವ್ಯಾವ ಮೂಲೆಯಲ್ಲಿ ಏನೇನ್ ಸಮಸ್ಯೆ ಇದೆ ಅವ್ರಿಗೆ ಗೊತ್ತು. ನಮಗೇನು ಕಣ್ಣು ಕಾಣದ್ ಮಾತ್ರ ಸಮಸ್ಯೆ, ಕಣ್ಣು ಕಾಣಲಾರ್ದಂತ ನೋವುಗಳು ಬೇಕಾದಷ್ಟಿರುತ್ತೆ. ನಾವು ನಮ್ಮ ಮನೇಲಿ ಕೂತ್ಕೊಂಡು ಅವ್ರು ಸರಿ ಇಲ್ಲ, ಇವರು ಸರಿ ಇಲ್ಲ, ಇವ್ರ ರಾಜಕೀಯ ಸರಿ ಇಲ್ಲ, ಇವ್ರ ರಾಜ್ಯನ ಸರಿ ನೋಡ್ಕೋತಾ ಇಲ್ಲ ಹೇಳೋದಕ್ಕೆ ಎಲ್ರೂ ಆಗುತ್ತೆ. ಒಂದ್ ದಿವಸ ಒಂದ್ ಕಾರ್ಪೊರೇಟ್ ಆಗಿ ನೋಡಿ ಕಷ್ಟ ಗೊತ್ತಾಗುತ್ತೆ ನಿಮ್ಗೆ. ರಾತ್ರಿ 12 ಗಂಟೆ ಮನೆ ಬಾಗಿಲು ತಟ್ತಾರೆ, ಅಣ್ಣ ನನಗೆ ಅದು ಬೇಕು ಇದು ಬೇಕು. ಬೇಡಪ್ಪ, ಜನ ಕಾಲಕ್ಕೆ ನಮಸ್ಕಾರ ಮಾಡ್ಕೊಂಡು ಆನಂದವಾಗಿ ಸುಮ್ಮನಿದ್ದಾರೆ. ನಾವ್ ಯಾವ ಪಾತ್ರ ಮಾಡಿದ್ರು ಜನ ಒಪ್ಕೋತಾರೆ. ರಾಜಕೀಯದಲ್ಲಿ ಹಂಗಲ್ಲ, ಒಳ್ಳೇದು ಮಾಡಿದ್ರು ವಿರೋಧ ಪಕ್ಷದವ್ರು ಬೈತಾರೆ, ಕೆಟ್ಟದ್ದು ಮಾಡಿದ್ರು ವಿರೋಧ ಪಕ್ಷದವ್ರು ಬೈತಾರೆ. ನನ್ನ ಜನ್ಮಕ್ಕೆ ವಿರೋಧ ಪಕ್ಷದವ್ರು ಬೇಡಪ್ಪ, ನನಗೆ ಆಡೋ ಪಕ್ಷದ ತರ ಇದ್ರೆ ಸಾಕು. ಸುಮ್ಮನೆ ನಮಗೆ ಯಾಕೆ ಬೇಕ್ರಿ ಇದೆಲ್ಲ, ಆಗದೇ ಇರೋ ಕೆಲಸ ಇದು, ಇದು ಆಗದೇ ಇರೋ ಕೆಲಸ. ಯಾರಾದ್ರೂ ಒಬ್ರು ನಿಮ್ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ 3 ದಿನ ಊಟ ಹೋಗೋದಿಲ್ಲ ನಮ್ಗೆ. ಅಂದ್ಮೇಲೆ ನಿಮ್ ರಾಜಕೀಯ ಸರಿ ಇಲ್ಲ ಅಂತ ಅಂದ್ರೂ ಕೂಡ ಜನ ನಮ್ಮನ್ನ ಗೆಲ್ಸಿ ಇಲ್ಲಿ ತಂದಿದ್ದಾರೆ, ಇವ್ರು ತಂದಿದ್ದಾರೆ. 5 ವರ್ಷ ನಮ್ ಕಾಪಾಡ್ಕೊಂಡು ಬರ್ಬೇಕು, ಜನಗಳನ್ನ ಮಕ್ಕಳ ತರ ಅನ್ನೋ ಮನೋಭಾವನೆ ಎಲ್ರಿಗೂ ಬರೋದಿಲ್ಲ. ಅದೆಲ್ಲ ಅವ್ರು ಹುಟ್ಟಿರ್ತಾರೆ, ಅದಕ್ಕೆ ದೇಶನ ನೋಡ್ಕೊಳ್ಳೋಕೋಸ್ಕರನೇ ಹುಟ್ಟಿರ್ತಾರೆ. ಕೂತ್ಕೊಂಡು ಮನೆಯಲ್ಲಿ ಎಲ್ರು ಬೈಯೋದಕ್ಕಿಂತ ರಾಜ್ಯದ ಕ್ರಿಯೆ ನೋಡ್ರಿ, ಅದೇ ರಾಜಕೀಯ ಅಲ್ಲೂರ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರಿಗೆ ಏನಾದ್ರೂ ರಾಜಕೀಯದ ಬಗ್ಗೆ ಹೇಳಿ ಸರ್. ನೀವು ರಾಜಕಾರಣಿ ಆಗಕ್ಕೆ ಹೊರಟಿದ್ದೀರಾ ಅಥವಾ ಹೊರಡ್ತೀರಾ? ನಿಮ್ಗೆ ರಾಜ್ಯದ ಮುಖ್ಯಮಂತ್ರಿನೂ ಮಂತ್ರಿನೂ ಆಗಕ್ಕೆ ಇಷ್ಟ? ರಾಜಕೀಯ ಅಂದ್ರೆ ಎಷ್ಟು ಕಷ್ಟ ಇದೆ ಅಂತ ನನಗ್ ಗೊತ್ತು. ಯಾಕೆ ಗೊತ್ತು ಗೊತ್ತಾ? ನನ್ನ ಹೃದಯಕ್ಕೆ ಗೊತ್ತು. ನನ್ನ ಹೃದಯಕ್ಕೆ ಬಹಳ ಹತ್ರ ಆಗಿರೋ ಅಂಬರೀಷ್ ನೋಡಿದ್ರೆ ಗೊತ್ತಾಗುತ್ತೆ, ಬದುಕೆ ಮರ್ತು ಹೋಗಿದ್ದಾರೆ. ಇಡೀ ರಾಜ್ಯದ ಬದುಕು ನೋಡೋಷ್ಟರಲ್ಲಿ ನಮ್ಮ ಬದುಕು ಹಾಳಾಗೋಗುತ್ತೆ. ಕನ್ನಡ ಚಿತ್ರರಂಗದ ಮತ್ತೊಬ್ಬ ನಟನ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಬೇಡ, ಹಂಗು ರಾಜಕಾರಣಿಗಳು ಮಾಡ್ಬೇಕು ಅಂದ್ರೆ ನಮ್ ಕರ್ಗೆ ಅವ್ರದ್ದು ಮಾಡ್ಬಿಡ್ತೀವಿ. ಆಕ್ಚುಲಿ ವಾಟ್ ಆಸ್ ಹ್ಯಾಪೆಂಡ್ ಅಂದ್ರೆ, ನಮ್ ದೇಶದಾಗ ಭಾರಿ ಪ್ರಾಬ್ಲಮ್ ಆಗೈತ್ರಿ, ರಾಜ್ಯದೊಂದು ಪ್ರಾಬ್ಲಮ್ ಆಗೈತಿ, ಸರ್ಕಾರ ಉರುಳೈತಿ. ಕಾರಣ ಏನಂದ್ರೆ ಯಾರ್ಯಾರು ಎಷ್ಟೆಷ್ಟು ದಿವಸ ಎಲ್ಲೆಲ್ಲಿ ಇರ್ಬೇಕು ಅದ್ ದೇವ್ರು ಬರ್ದಾನ್ರಿ. ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದ.